राज्य के प्रधानी मोदी मत्तोम्मे आगमिसुत्तिद्दारे अदु यावाग ಯಾವ ಉದ್ದೇಶಕ್ಕಾಗಿ ಅನ್ನುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯಕ್ಕೆ ಮತ್ತೊಮ್ಮೆ ಬರ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಜನವರಿ 19ರಂದು ಯಾದಗಿರಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿ ಸ್ವಾಗತಕ್ಕೆ ಯಾದಗಿರಿಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸ್ಕಾಡಾ ಗೇಟ್ ಉದ್ಘಾಟನೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ರಾಷ್ಟ್ರಕ್ಕೆ ಸಮರ್ಪಣೆ ಆಗಲಿವೆ ಸ್ಕಾಡಾ ಗೇಟ್. ಇದರ ಉದ್ಘಾಟನೆಗೆ ಪ್ರಧಾನಿ ಮೋದಿ ಅವರು ಆಗಮಿಸಲಿದ್ದಾರೆ. ಬೃಹತ್ ಯೋಜನೆಗೆ ಚಾಲನೆ ನೀಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಯಾದಗಿರಿ ಜಿಲ್ಲೆಯ ಕೊಡೇಕಲ್ನಲ್ಲಿರುವಂತಹ ಸ್ಕಾಡಾ ಗೇಟ್ ಉದ್ಘಾಟನೆ ಆಗಲಿದೆ. ನಾರಾಯಣಪುರ ಎಡದಂಡೆ ಯೋಜನೆಯ ಆಧುನೀಕರಣ ಕಾಮಗಾರಿ ಯಾದಗಿರಿಗೆ ಪ್ರಧಾನಿ ಆಗಮನದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಡಿಸಿ ಎಸ್ಪಿ ಭೇಟಿ ನೀಡಿದ್ದಾರೆ. ಕೊಡೇಕಲ್ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಗ್ರಾಮದ ಹೊರವಲಯದಲ್ಲಿ ಸಿದ್ಧವಾಗ್ತಿದೆ ಬೃಹತ್ ವೇದಿಕೆ. ಡಿಸಿ ಸ್ನೇಹಲ್ ಆರ್, ಎಸ್ಪಿ ಸಿಬಿ ವೇದಮೂರ್ತಿ ಸ್ಥಳ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಕಳೆದ 4 ದಿನದಿಂದ ಸ್ಥಳದಲ್ಲೇ ಶಾಸಕ ರಾಜುಗೌಡ ಇದ್ದಾರೆ. ಇನ್ನು ಈ ಸ್ಕಾಡಾ ಯೋಜನೆ ಅಂದ್ರೆ ಏನು ಅನ್ನುವಂತಹ ಮಾಹಿತಿಯನ್ನ ನೋಡೋದಾದ್ರೆ, ಸ್ಕಾಡಾ ದೇಶದ ಮೊದಲ ಸ್ವಯಂಚಾಲಿತ ನೀರಾವರಿ ತಂತ್ರಜ್ಞಾನ. ಕೇಂದ್ರದ ರಾಷ್ಟ್ರೀಯ ಜಲ ಮಿಷನ್, ರಾಜ್ಯದ ಕೃಷ್ಣ ಭಾಗ್ಯ ಜಲ ಯೋಜನೆ ಇದರಲ್ಲಿ ಒಳಗೊಂಡಿದೆ. ಬಸವಸಾಗರ ಜಲಾಶಯ, ನಾರಾಯಣಪುರ ಡ್ಯಾಮ್ಗೆ ಸ್ಕಾಡಾ ಅಳವಡಿಕೆ ಮಾಡಲಾಗುತ್ತೆ. ಕಾಲುವೆಗಳ ಮೂಲಕ ಜಿಲ್ಲೆಯ ರೈತರ ಜಮೀನಿಗೆ ನೀರು ಪೂರೈಕೆ ಮಾಡಲಾಗುತ್ತೆ. ಗೇಟ್ಗೆ ಕಂಟ್ರೋಲ್ ಯೂನಿಟ್, ಸೆನ್ಸಾರ್, ಸಿಸಿ ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜಿಐಎಸ್ ಆಧಾರಿತ ಸ್ವಯಂಚಾಲಿತ ಯಾಂತ್ರೀಕೃತ ತಂತ್ರಜ್ಞಾನ ಸೌಲಭ್ಯ ಇದರಲ್ಲಿ ಒಳಗೊಂಡಿದೆ. ಕೇಂದ್ರ ಜಲಶಕ್ತಿ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಈ ಸ್ಕಾಡಾ ಯೋಜನೆ. ಸ್ಕಾಡಾ ದೇಶದ ಮೊದಲ ಸ್ವಯಂಚಾಲಿತ ನೀರಾವರಿ ತಂತ್ರಜ್ಞಾನ ಕೂಡ ಹೌದು. ಈ ಸ್ಕಾಡಾ ಯೋಜನೆಗೆ ನರೇಂದ್ರ ಮೋದಿಯವರು ಜನವರಿ 19ರಂದು ಯಾದಗಿರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಜನವರಿ 19ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾದಗಿರಿಗೆ ಆಗಮಿಸ್ತಾರೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು, ಯಾವ ರೀತಿ ಸಿದ್ಧತೆ ನಡೀತಾ ಇದೆ, ಯಾರೆಲ್ಲ ಸ್ಥಳದಲ್ಲಿ ಬೀಡು ಬಿಟ್ಟು ಈ ಸಿದ್ಧತಾ ಕಾರ್ಯಕ್ರಮಗಳನ್ನು ವಹಿಸಿಕೊಂಡಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಸಿಗುತ್ತೆ ಈ ವಿಚಾರದಲ್ಲಿ? ಮಂತ್ರಿ ನರೇಂದ್ರ ಮೋದಿ ಆಗಮಿಸಕ್ಕೆ ಈಗಾಗಲೇ ಯಾದಗಿರಿ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಸ್ಥಳೀಯ ಶಾಸಕರು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಡೋದು ಅಂತ ಹೇಳಬಹುದು. ಜನವರಿ 19ರಂದು ಕೊಡೆಕಲ್ ಗ್ರಾಮದಲ್ಲಿ ಏನೊಂದು ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಆಯೋಜಿಸಲಾಗಿದೆ ಅಂತ ಹೇಳಬಹುದು. ಪ್ರಮುಖವಾಗಿ ಏನೊಂದು ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು ಮತ್ತೆ ಏನೊಂದು ಕಲಬುರಗಿ ಜಿಲ್ಲೆಗಳಿಗೆ ಏನೊಂದು ನಾರಾಯಣಪುರ ಎಡದಂಡೆ ಕಾಲುವೆ ಇದೆ, ಇದರ ಒಂದು ವಿಸ್ತರಣೆ ಮಾಡುತ್ತಿದ್ದಾರೆ. ವಿಸ್ತರಣೆ ಮತ್ತು ಪುನಶ್ಚೇತನ ಹಾಗೂ ಕಾಲುವೆ ನವೀಕರಣ ಯೋಜನೆ ಉದ್ಘಾಟನೆ ಅಂತ ಏನೊಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೆರವೇರಿಸಲಿದೆ ಅಂತ ಹೇಳಬಹುದು. ಇದರ ಜೊತೆಗೆ ಏನೊಂದು ಯಾದಗಿರಿ ಜಿಲ್ಲೆಯ ಮೇಲಿಂದ ಏನು ಹೈದು ಹೋಗುವ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅಂದ್ರೆ ರಸ್ತೆ ನಿರ್ಮಾಣಕ್ಕೆ ಕೂಡ ಒಂದು ಮೋದಿ ಅವರು ಶಂಕುಸ್ಥಾಪನೆ ನೆರವೇರಿಸಿದೆ ಅಂತ ಹೇಳಬಹುದು. ಇದರ ಜೊತೆಗೆ ಏನೊಂದು ಪ್ರಮುಖವಾಗಿ ಏನೊಂದು ಜನರಿಗೆ ಕುಡಿಯುವ ನೀರಿನ ಯೋಜನೆಯಾದ ಬಹು ಕುಡಿಯುವ ನೀರು ಸರಬರಾಜು ಯೋಜನೆಯನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಶಂಕುಸ್ಥಾಪನೆ ನೆರವೇರಿಸಿದೆ ಅಂತ ಹೇಳಬಹುದು. ಹೀಗಾಗಿ ಪ್ರಮುಖವಾಗಿ 4 ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನೆರವೇರಿಸಿದೆ ಅಂತ ಹೇಳಬಹುದು. ಹೀಗಾಗಿ ಏನೊಂದು ಕೊಡೆಕಲ್ ಗ್ರಾಮದಲ್ಲಿ ಈಗಾಗಲೇ ಏನೊಂದು 100 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಅವರ ಏನೊಂದು ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಗೆ ವೇದಿಕೆ ಸಿದ್ಧವಾಗ್ತಿದೆ ಅಂತ ಹೇಳಬಹುದು. ಇದರ ಜೊತೆಗೆ ಪ್ರಮುಖವಾಗಿ ಏನೊಂದು ಚುನಾವಣೆ ಹತ್ತಿರವಾಗ್ತಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏನೊಂದು ರಾಜ್ಯಕ್ಕೆ 2ನೇ ಬಾರಿ ಏನೊಂದು ಭೇಟಿ ನೀಡ್ತಾ ಇದ್ದಾರೆ. ಇದು ಪ್ರಮುಖವಾಗಿ ಬಿಜೆಪಿ ವಲಯದಲ್ಲಿ ಮತ್ತಷ್ಟು ಉತ್ಸಾಹ ಅಂತ ಹೇಳಬಹುದು. ಹೀಗಾಗಿ ಏನೊಂದು ಸುರಪುರದಲ್ಲಿ ಈಗಾಗಲೇ ಬಿಜೆಪಿ ಶಾಸಕರಿದ್ದಾರೆ. ಹೀಗಾಗಿ ಮತ್ತೆ ಏನೊಂದು ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಅವರು ಮತ್ತೆ ಏನೊಂದು ಯಾದಗಿರಿಗೆ ಆಗಮಿಸಿ ಅಂತ ಹೇಳಬಹುದು. ಸರೋಜಿನಿ, ಥ್ಯಾಂಕ್ ಯು ಅನಿಲ್ ಸ್ವಾಮಿ ಮಾಹಿತಿಗೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.